नमस्कार वीक्षकरे निम्म चानल एस एस कुकिंग एट होम स्वागत नानिवत्तु छोले भटूरे माड्ता इदीनि सो इदनेनिल्ल इदु दोड्ड कडले काळु बरुत्तल्वा इदनेन माडबेकु नीवु फस्टे तगोंड बंदु चेन्नागि क्लीन माड्बिट्टु ओंदु एरडु सारि उप्पु नीरल्लि तोळेदु नेले मूरु अथवा नालुगु विसिल् कुदिस्कोबेकु इदन्न इदक्के बेकंद्रे नीवु इदु चक्के मत्ते पलावेलिन हाकिबहुदु इल्ल नीवु ओग्गरणे हाकोळ्ळंगिद्रे ओग्गरणेगू हाकोबहुदु सो नान सेपरेट इट्कोंडिदीनि इदन्न बरी काळु मात्र स्वल्प उप्पु नीरल्लि कुदिसिदीनि नोडि अदक्के बेकागुव मसाले एनंद्रे शुंठि बेळ्ळुळ्ळि पेस्ट करिबेवु ओण मेणसिनकायि हसि मेणसिनकायि इदु गरम मसाला जीरा पुडि धनिया पुडि अचिकारद पुडि आमेले नानु इल्लि एरडु लवंग ओंदे यालक्कि पलावेले मत्ते चक्के तगोंडिदीनि इदु टमेटो प्यूरि मत्ते इदु आनियन प्यूरि सो इदक्के एरडु नावु मिक्सिगे हाकिबिट्टु प्यूरिन हाकबेकु सो इवाग बंडेकायि इट्कोळ्ळोण नोड़ी मंडलिगे एण्णे हाकोंडिदीनि स्वल्प जास्तिने एण्णे हाकोबेकु इदक्के सो इदक्के इवाग पलावेले चक्के हाकोळ्ळोण स्वल्प फ्राई माड्कोळ्ळोण नोड़ी अदु बिसि आगिदे इवाग ओण मेणसिनकायि ओंदेरडु हसि मेणसिनकायि कलर्गोस्कर हाकोंडिदीनि आमेले करिबेवु हाकोळ्ळोण शुंठि बेळ्ळुळ्ळि पेस्ट मीडियम साइज़ आनियन पेस्ट चेन्नागि फ्राई आगबेकु आनियन हसि वासने होगबेकु स्वल्प फ्राई माड्कोळ्ळोण ओंदेरडु निमिष ಸೋ ಅಷ್ಟರಲ್ಲಿ ಇದಕ್ಕೆ ಮಸಾಲಾ ಸೇರಿಸ್ಕೊಳ್ಳೋಣ ಯಾಕಂದ್ರೆ ಇದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಇದಕ್ಕೆ ನೋಡಿ ನಾನು ಈ ಸ್ಪೂನ್ ಇಂದ ಇದಕ್ಕೆ 1/2 ಸ್ಪೂನ್ ಅಚ್ಚಕಾರದ ಪುಡಿ 1/2 ಸ್ಪೂನ್ ಧನಿಯಾ ಪುಡಿ ಇದರಿಂದ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಗರಂ ಮಸಾಲಾ ಹಾಕ್ತಾ ಇದೀನಿ ಇದಿಷ್ಟು ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇದು ಎಣ್ಣೆ ಬಿಡುವವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನ ನಾನು ಇದು ಸಣ್ಣ ಇದ್ದರೆ 3 ಟೊಮೆಟೊ ಇಲ್ಲಾಂದ್ರೆ ಮೀಡಿಯಂ ಸೈಜ್ ಇದ್ದರೆ 2 ಟೊಮೆಟೊ ಹಾಕೋಬೇಕು ಟೊಮೆಟೊ ಪ್ಯೂರಿನ ಇನ್ನ ಲೋ ಫ್ಲೇಮ್ ಅಲ್ಲೇನೇ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದು ಕುದಿತಾ ಇದೆ ಇವಾಗ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಇವಾಗ ಕುದಿತಾ ಇದೆ ಇದೊಂದು 5 ನಿಮಿಷ ಕುದ್ಕೋಬೇಕು ಕುದಿಬೇಕಿದು ಸೋ ಅದು ಮಸಾಲಾ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಟೊಮೆಟೊ ಮತ್ತೆ ಈರುಳ್ಳಿಗೆ ಸೋ ಅವಾಗ ಅದು ಪ್ಯೂರಿ ರೆಡಿ ಆಗುತ್ತೆ ಆಮೇಲೆ ಕಾಳು ಹಾಕೊಳ್ಳೋಣ ಸೋ 5 ನಿಮಿಷ ಮುಚ್ಚಿಡೋಣ ಇದಕ್ಕೆ ಏನಾದರೂ ಲಿಡ್ ಮುಚ್ಚಿಡೋಣ ನೋಡಿ ಇದು ಆಗಿದೆ ಇದಕ್ಕೆ ಚೋಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದರದ್ದು ಉಳಿದಿರ್ತಲ್ವ ಕಾಳಿಂದು ನೀರು ಅದನ್ನ ಹಾಕಿ ನೋಡಿ ಇವಾಗ ಕಟ್ ಹಾಕಿದೆ ಇದು ಒಂದು 10 ನಿಮಿಷ ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ ಅದು ಹುಣ್ಕೋಬೇಕು ಅದು ಸೊ ನಿಮಗೆ ತಿಳಿಯಕ್ಕೆ ಬೇಕಂದ್ರೆ ಇದನ್ನ ಚೋಲೆ ಭಟೂರೆ ಪೂರಿ ಚಪಾತಿ ಜೊತೆನೂ ತಿನ್ಬೋದು ಹಾಗೆ ನಿಮಗೆ ಗ್ರೇವಿ ಬೇಕಂದ್ರೆ ಇಲ್ಲ ಬೇಡ ಅಂದ್ರೆ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡು ಅಷ್ಟೇ ನೀವು ರೈಸ್ಗೂ ತಿನ್ಬೋದು ಇದನ್ನ ಸೊ ಇದು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚೋಲೆ ಭಟೂರೆ ರೆಡಿ ಆಗಿದೆ ನಾನು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ನೀವು ಬೇಕಂದ್ರೆ ತುಪ್ಪನ ಹಾಕೋಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೋ ಬಿಸಿ ಇರೋದ್ರಿಂದ ಕರಗುತ್ತೆ ಅದು ಸೋ ಇವಾಗ ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಬಿಸಿ ಬಿಸಿಯಾದ ಚೋಲೆ ಭಟೂರೆ ರೆಡಿ ಆಗಿದೆ ಇದು ನೀವು ಇದನ್ನ ಭಟೂರೆ ಅಥವಾ ಪೂರಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವನ್ ಅನ್ನ ಜೊತೆನೂ ತಿನ್ಬಹುದು ಇದು ಗ್ರೇವಿ ಜಾಸ್ತಿ ಇರೋದ್ರಿಂದ ಅನ್ನ ಜೊತೆನೂ ತಿನ್ಬಹುದು ಸೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ